ಐ ಆಮ್ ರೂಪಾ ಫ್ರಮ್ ಸಾಧನ ಅಕಾಡೆಮಿ. ಸೊ ಇವತ್ತಿನ ಕ್ಲಾಸಲ್ಲಿ ನಾವು ಪ್ರೀವಿಯಸ್ ಏನು ಕ್ವಶನ್ ಅನಾಲೈಸಿಸ್ ಮಾಡ್ತಾ ಇದ್ವಿ, ಅದೇ ರೀತಿ PSI ಎಕ್ಸಾಮ್ಗಳಲ್ಲಿ ಕೇಳಿರ್ತಕ್ಕಂತಹ ವಿಜ್ಞಾನ ವಿಷಯಕ್ಕೆ ಸಂಬಂಧಿಸಿದ ಪ್ರಶ್ನೆಗಳನ್ನು ಡಿಸ್ಕಸ್ ಮಾಡ್ತಾ ಹೋಗೋಣ. ಅದರಲ್ಲಿ ಮೊದಲನೇ ಪ್ರಶ್ನೆ, ಹಾಲಿನ ಸಾಂದ್ರತೆಯನ್ನು ಅಳೆಯುವ ಮಾಪಕ. ಸೊ ಅಲ್ಲಿ ಫಸ್ಟ್ ಒನ್ ಇದೆ ಮಾನೋಮೀಟರ್, ಲ್ಯಾಕ್ಟೋಮೀಟರ್, ಹೈಡ್ರೋಮೀಟರ್ ಮತ್ತು ಆಲ್ಟಿಮೀಟರ್ ಅಂತ ಹೇಳಿ ಆಲ್ರೆಡಿ ಗೆಸ್ ಮಾಡಿರ್ತೀರಾ. ಹಾಲು ಅಂದ ತಕ್ಷಣವೇ ನಮಗೆ ನೆನಪಾಗಬೇಕು ಯಾವುದು, ಲ್ಯಾಕ್ಟೋಬ್ಯಾಸಿಲೈ ಅನ್ನೋ ಬ್ಯಾಕ್ಟೀರಿಯಾ. ಸೊ ಆ ಬ್ಯಾಕ್ಟೀರಿಯಾದ ವಿತ್ ದಿ ಹೆಲ್ಪ್ ಆಫ್ ದಟ್ ಬ್ಯಾಕ್ಟೀರಿಯಾ ಏನಾಗುತ್ತೆ, ಹಾಲಿದ್ದಿದ್ದು ಮೊಸರಾಗತ್ತೆ. ಸೊ ಅಲ್ಲಿ ಹಾಲಿನ ಸಾಂದ್ರತೆ ಅಂದರೆ ಡೆನ್ಸಿಟಿ ಆಫ್ ಅ ಮಿಲ್ಕ್ ಅಂತೇಳಿ ಕರಿತೀವಿ. ಸೊ ಅದನ್ನು ಅಳತೆ ಮಾಡೋದು ಲ್ಯಾಕ್ಟೋಮೀಟರ್. ಡೆನ್ಸಿಟಿ ಗೊತ್ತು ನಿಮಗೆ, ಯಾವಾಗ್ಲೂ ನಾವು ರಿಪೀಟೆಡ್ ಕ್ವೆಶನ್ ಆಗಿ ಹೇಳ್ತಾನೆ ಇರ್ತೀವಿ ಮಾಸ್ ಬೈ ವ್ಯಾಲ್ಯೂಮ್ ಅಂತ ಹೇಳಿ, ಅಂದರೆ ಆ ವಸ್ತುವಿನ ನಿರ್ದಿಷ್ಟ ದ್ರವ್ಯರಾಶಿ. ಅದೇ ರೀತಿ ಆ ವಸ್ತುವು ಆವರಿಸುವಂತಹ ಒಂದು ಗಾತ್ರ ಅಥವಾ ಅದರ ಆ ವಸ್ತುವಿನ ನಿರ್ದಿಷ್ಟ ಗಾತ್ರ ಅಂತೇಳಿ ಕರಿತೀವಿ. ಸೊ ಇಲ್ಲಿ ಹಾಲಿನ ಡೆನ್ಸಿಟಿಯನ್ನು ಅಳತೆ ಮಾಡ್ತಕ್ಕಂಥದ್ದು ಈ ಲ್ಯಾಕ್ಟೋಮೀಟರ್. ಡೈನಮೋವನ್ನು ಕಂಡುಹಿಡಿದವರು, ಫಸ್ಟ್ ಆಪ್ಷನ್ ಈ ರೀತಿ ಇದೆ, ಜೆ ಗುಟೆನ್ಬರ್ಗ್, ಮೈಕಲ್ ಫ್ಯಾರಡೆ, ಗೆಲಿಲಿಯೋ, ಕೆ ಮ್ಯಾಕ್ಮುಲ್ಲರ್ ಅಂತ ಹೇಳಿದೆ. ಸೊ ಇಲ್ಲಿ ನಮ್ಮ ಪ್ರಶ್ನೆಗೆ ಸರಿಯಾದ ಉತ್ತರ ಆಪ್ಷನ್ ಬಿ, ಮೈಕಲ್ ಫ್ಯಾರಡೆ. ಸೊ ಮೈಕಲ್ ಫ್ಯಾರಡೆ ಈ ಡೈನಮೋವನ್ನು ಕಂಡುಹಿಡಿತಾರೆ. ಡೈನಮೋ ಅಂತ ಹೇಳಿದ್ರೆ ಗೊತ್ತು ನಿಮಗೆ, ಯಾಂತ್ರಿಕ ಶಕ್ತಿಯನ್ನು ವಿದ್ಯುತ್ ಶಕ್ತಿಯನ್ನಾಗಿ ಪರಿವರ್ತನೆ ಮಾಡೋದು ಅಂತ ಹೇಳಿ. ಇದಕ್ಕೆ ರಿಲೇಟೆಡ್ ಆಗಿ ಕೇಳೋದು ಯಾವುದು ಅಂತ ಹೇಳಿದ್ರೆ ಮೋಟಾರ್. ಅದೆರಡರಲ್ಲೂ ಕೂಡ ಕನ್ಫ್ಯೂಷನ್ ಯಾವಾಗಲೂ ಇದ್ದೇ ಇರುತ್ತೆ. ಮೋಟಾರ್ ಏನು ಮಾಡುತ್ತೆ ಅಂತ ಹೇಳಿದ್ರೆ ವಿದ್ಯುತ್ ಶಕ್ತಿಯನ್ನು ಯಾಂತ್ರಿಕ ಶಕ್ತಿಯನ್ನಾಗಿ ಕನ್ವರ್ಟ್ ಮಾಡುತ್ತೆ. ಬಟ್ ಡೈನಮೋ ಯಾಂತ್ರಿಕ ಶಕ್ತಿಯನ್ನು ವಿದ್ಯುತ್ ಶಕ್ತಿಯನ್ನಾಗಿ ಕನ್ವರ್ಟ್ ಮಾಡ್ತಕ್ಕಂತಹ ಒಂದು ಸಾಧನ. ಸೊ ಈ ಸಾಧನವನ್ನು ಕಂಡುಹಿಡಿದವರು ಮೈಕಲ್ ಫ್ಯಾರಡೆ. ನೆಕ್ಸ್ಟ್ ಒನ್, ವಿಶ್ವದಲ್ಲಿ ಅತ್ಯಂತ ಹಗುರವಾದ ಮೂಲವಸ್ತು ಯಾವುದು? ಸಾರಜನಕ, ಆಮ್ಲಜನಕ, ಜಲಜನಕ ಮತ್ತು ಹೀಲಿಯಂ. ಇದರಲ್ಲಿ ಒಂದು ಆಪ್ಷನ್ ಈಸಿಯಾಗಿ ಡಿಲೀಟ್ ಮಾಡ್ತೀರಾ, ಬಿಕಾಸ್ ಅಲ್ಲಿ ಕೇಳಿರೋದು ಮೂಲ ವಸ್ತು ಯಾವುದು ಅಂತ ಹೇಳಿ. ಇಲ್ಲಿ ಜಡ ಅನಿಲ, ಶ್ರೇಷ್ಠ ಅನಿಲ ಅಥವಾ ನೋಬೆಲ್ ಗ್ಯಾಸ್ ಅಂತ ನಾವೇನು ಕರಿತೀವಿ ಅದು ಕೂಡ ಸೇರಿಕೊಂಡಿದೆ. ಯಾವುದು ಅಂತ ಹೇಳಿದ್ರೆ ಹೀಲಿಯಂ. ಅಂದರೆ ಜಲಜನಕದ ನಂತರ ಅದು ಅತ್ಯಂತ ಹಗುರವಾಗಿರ್ತಕ್ಕಂತಹ ಒಂದು ಧಾತು ಪಿರಿಯಾಡಿಕ್ ಟೇಬಲಲ್ಲಿ. ಸೊ ಹೀಲಿಯಂನ ಡಿಲೀಟ್ ಮಾಡ್ತೀವಿ. ನೆಕ್ಸ್ಟು ನೈಟ್ರೋಜನ್ನು ವಾತಾವರಣದಲ್ಲಿ ಅತಿ ಹೆಚ್ಚಿನ ಪ್ರಮಾಣದಲ್ಲಿ ಇರತಕ್ಕಂತಹ ಒಂದು ಮೂಲ ವಸ್ತು ಅಂತೇಳಿ ಕರಿತೀವಿ. ಅಂದರೆ ಅಟ್ಮಾಸ್ಫಿಯರಲ್ಲಿ ಜಾಸ್ತಿ ಇರೋದು ನೈಟ್ರೋಜನ್, ಸಾರಜನಕ. ನೆಕ್ಸ್ಟ್ ನಾವು ಇದನ್ನು ರಿಪೀಟೆಡ್ ಆಗಿ ಹೇಳಿದ್ವಿ ಕೂಡ, ಪ್ರೀವಿಯಸ್ ಕ್ವೆಶನಲ್ಲಿ ಬಂದಿತ್ತು ಆಮ್ಲಜನಕ FDA ಎಕ್ಸಾಮಲ್ಲಿ, ಅಂದರೆ 2021 FDA ಎಕ್ಸಾಮಲ್ಲಿ ಕೇಳಿರೋದು ಭೂಮಿಯ ತೊಗಟೆ ಅಥವಾ ಅರ್ತ್ ಕ್ರಸ್ಟ್ ಅಂತ ನಾವೇನು ಕರಿತೀವಿ ಅದರಲ್ಲಿ ಜಾಸ್ತಿ ಹೇರಳವಾಗಿ ಇರ್ತಕ್ಕಂಥದ್ದು ಆಕ್ಸಿಜನ್ ಅಥವಾ ಆಮ್ಲಜನಕ. ಇಲ್ಲಿ ನಮಗೆ 4 ಪ್ರಶ್ನೆಗೆ ಉತ್ತರ ಸಿಗ್ತಾ ಇದೆ. ಜಲಜನಕದ ನಂತರ ಹಗುರವಾಗಿರ್ತಕ್ಕಂತಹ ಅನಿಲ ಅಂತ ಹೇಳಿದ್ರೆ ಹೀಲಿಯಂ ಅಂತ ಗೊತ್ತಾಯಿತು. ನೆಕ್ಸ್ಟು ವಾತಾವರಣದಲ್ಲಿ ಜಾಸ್ತಿ ಇರತಕ್ಕಂತಹ ಮೂಲವಸ್ತು ಅಥವಾ ಧಾತು ಅಂತ ಕೇಳಿದ್ರೆ ಸಾರಜನಕ ಅಥವಾ ನೈಟ್ರೋಜನ್. ಅರ್ಥ್ ಕ್ರಸ್ಟ್ ಭೂಮಿಯ ತೊಗಟೆನಲ್ಲಿ ಅತ್ಯಂತ ಹೇರಳವಾಗಿ ಅಧಿಕವಾಗಿ ದೊರೀತಕ್ಕಂತಹ ಒಂದು ಮೂಲ ವಸ್ತು ಅಥವಾ ಅನಿಲ ಯಾವುದು ಅಂತ ಹೇಳಿದ್ರೆ ಆಕ್ಸಿಜನ್, ಜೀವವಾಯು ಅಂತಲೇ ಕರಿತೀವಿ. ನೆಕ್ಸ್ಟ್ ಉಳ್ಕೊಂಡಿದ್ದು ಜಲಜನಕ. ಅದೇ ನಮ್ಮ ಪ್ರಶ್ನೆಗೆ ಸರಿಯಾದ ಉತ್ತರ. ವಿಶ್ವದಲ್ಲಿ ಅತ್ಯಂತ ಹಗುರವಾದ ಮೂಲ ವಸ್ತು, ಹಾಗೆಯೇ ವಿಶ್ವದಲ್ಲಿ ಅತಿ ಹೆಚ್ಚಾಗಿ ದೊರೀತಕ್ಕಂತಹ ಮೂಲ ವಸ್ತು ಜಲಜನಕ, ವಾತಾವರಣದಲ್ಲಿ ನೈಟ್ರೋಜನ್ನು, ಹಾಗೆಯೇ ಅರ್ಥ್ ಕ್ರಸ್ಟಲ್ಲಿ ಆಕ್ಸಿಜನ್. ಸೊ ಹೈಡ್ರೋಜನ್ ಇದರ ಒಂದು ಪರಮಾಣು ರಾಶಿ 1.008 ಅಂತ ಹೇಳಿ ಕರಿತೀವಿ. ಮತ್ತು ಹೈಡ್ರೋಜನ್ಗೆ ರಿಲೇಟೆಡ್ ಆಗಿ ಹೇಳಬೇಕು ಅಂತ ಹೇಳಿದ್ರೆ ಐಸೋಟೋಪ್ಸ್ ಆಫ್ ಹೈಡ್ರೋಜನ್ ಅಂತೇಳಿ ಕರಿತೀವಿ. ಡ್ಯೂಟೇರಿಯಂ ಆಕ್ಸೈಡ್ ಅದು ಕೂಡ ಒಂದು ಭಾರಜಲ ಅಂತ ಹೇಳಿ ನಾವು ಕರಿತೀವಿ. ಅದನ್ನು ನ್ಯೂಕ್ಲಿಯರ್ ರಿಯಾಕ್ಟರಲ್ಲಿ ಯೂಸ್ ಮಾಡ್ತಾರೆ. ನೆಕ್ಸ್ಟು ಟ್ರೀಶಿಯಮ್ಮು ಅದು ಅತ್ಯಂತ ವಿಷಕಾರಿ ಅಂತ ಹೇಳಿ ನಾವು ಕರಿತೀವಿ. ಸೊ ನೆಕ್ಸ್ಟ್ ಒನ್, ಬಾರೋಮೀಟರ್ ಡ್ಯಾಶ್ ಅನ್ನು ಅಳೆಯಲು ಬಳಸುತ್ತಾರೆ. ಬಾರೋಮೀಟರ್ ಸಾಧನವನ್ನು ಏನಕ್ಕೆ ಉಪಯೋಗಿಸ್ತಾರೆ ಅನ್ನೋದು ನೇರವಾದ ಪ್ರಶ್ನೆ ಇದೆ. ವಾತಾವರಣದ ಒತ್ತಡ, ಉಷ್ಣದ ಪ್ರಮಾಣ, ಶಬ್ದದ ತೀವ್ರತೆ, ವಿದ್ಯುತ್ ಪ್ರವಾಹ. ಸೊ ಅಲ್ಲಿ ನಮಗೆ ಈಸಿಯಾಗಿ ಡಿಲೀಟ್ ಮಾಡ್ಬೋದು ನಾವು ಉಷ್ಣದ ಪ್ರಮಾಣ ಮತ್ತು ವಿದ್ಯುತ್ ಪ್ರವಾಹ. ಉಳ್ಕೊಂಡಿದ್ದು ಶಬ್ದದ ತೀವ್ರತೆ, ಅಂದರೆ ಅದರ ತೀವ್ರತೆ ಎಷ್ಟಿದೆ ಶಬ್ದದ್ದು ಅಂತ ಹೇಳಿ. ಗೊತ್ತು ನಿಮಗೆ, ಇದು ಕೂಡ ನಾವು ಪ್ರೀವಿಯಸ್ ಕ್ಲಾಸಲ್ಲಿ ಮಾತಾಡಿದ್ವಿ. ವ್ಯಾಕ್ಯೂಮ್ ನಿರ್ವಾತ ಪ್ರದೇಶದಲ್ಲಿ ಏನಾಗುತ್ತೆ ಅಂತ ಹೇಳಿದ್ರೆ ಶಬ್ದ ಪ್ರಸಾರವಾಗೋದಿಲ್ಲ, ಬಿಕಾಸ್ ಅದಕ್ಕೆ ಒಂದು ಮಾಧ್ಯಮ ಅಂತಕ್ಕಂಥದ್ದು, ಅದು ದ್ರವ ಮಾಧ್ಯಮ ಆಗಿರ್ಬೋದು, ಅನಿಲ ಮಾಧ್ಯಮ ಆಗಿರ್ಬೋದು ಅಥವಾ ಘನ ಮಾಧ್ಯಮ ಆಗಿರ್ಬೋದು, ತುಂಬಾ ಇಂಪಾರ್ಟೆಂಟ್ ರೋಲ್ನ ಪ್ಲೇ ಮಾಡುತ್ತೆ ಅಂತ ಮಾತಾಡಿದ್ವಿ. ಸೊ ಅದನ್ನು ಡೆಸಿಬಲ್ಗಳಲ್ಲಿ ಅಳೀತಾರೆ. ಹಾಗಿದ್ದರೆ ಉಳ್ಕೊಂಡಿರೋದು ಒಂದೇ ಆಪ್ಷನ್ನು, ವಾತಾವರಣದ ಒತ್ತಡ, ಪ್ರೆಷರ್ ಆಫ್ ಅಟ್ಮಾಸ್ಫಿಯರ್ ಅಂತೇಳಿ ಕರಿತೀವಿ. ಸೊ ಅದನ್ನು ಅಳತೆ ಮಾಡೋದಕ್ಕೆ ಬಾರೋಮೀಟರನ್ನು ಯೂಸ್ ಮಾಡ್ತಾರೆ.
ಸೊ ಈ ಬಾರೋಮೀಟರ್ನ ಸಹಾಯದಿಂದ ವಾತಾವರಣದ ಒತ್ತಡವನ್ನು ಅಳತೆ ಮಾಡ್ತಾರೆ. ನೀರಿನ ಅಣುಸೂತ್ರ ಇಲ್ಲಿ ನಮಗೆ ಈಸಿ ಅಂತ ಅನಿಸುತ್ತೆ, ಬಟ್ ಹೈಡ್ರೋಜನ್ ಪೆರಾಕ್ಸೈಡು ಮತ್ತು ನೀರು ವಾಟರ್ಗೂ ಸ್ವಲ್ಪ ಅಲ್ಲಿ ಕನ್ಫ್ಯೂಷನ್ ಸ್ಟಾರ್ಟ್ ಆಗ್ತಾ ಇರುತ್ತೆ. H2O2, ನಾವು H2O2 ಅನ್ನೋದನ್ನು ನೋಡೋದೇ ಇಲ್ಲ, H2O ಅಂದ್ಕೊಂಡು ಕನ್ಫ್ಯೂಸ್ ಆಗಿ ಆಪ್ಷನ್ ಸಿಗೆ ಅಲ್ಲಿ ಲಾಕ್ ಮಾಡೋ ಚಾನ್ಸಸ್ ಇರುತ್ತೆ. ಬಿಕಾಸ್ H2O ಅಂದರೆ ಹೈಡ್ರೋಜನ್ನ ಎರಡು ಪರಮಾಣು, ಇಲ್ಲಿ ಕಾಣಿಸ್ತಾ ಇದೆ ನಮಗೆ ಸ್ಟ್ರಕ್ಚರಲ್ ಫಾರ್ಮುಲಾ, ಅಲ್ಲಿ ಅಟಾಮಿಕ್ ಅಂದರೆ ಮಾಲಿಕ್ಯುಲರ್ ಫಾರ್ಮುಲಾವನ್ನು ನಾವು ನೋಡ್ತಾ ಇಲ್ಲ, ಬದಲಾಗಿ ಆ ಒಂದು H2Oನ ರಚನಾ ಸೂತ್ರವನ್ನು ನೋಡ್ತಾ ಇದ್ದೀವಿ. ಸೊ ಆ ಸ್ಟ್ರಕ್ಚರಲ್ ಫಾರ್ಮುಲಾನಲ್ಲಿ H2 ಜಲಜನಕದ ಎರಡು ಪರಮಾಣು ಪ್ಲಸ್ ಜೊತೆಗೆ ಆಮ್ಲಜನಕದ ಒಂದು ಪರಮಾಣು ಸೇರಿ ಏನಾಗಿದೆ ಅಂತ ಹೇಳಿದ್ರೆ H2O ಫಾರ್ಮ್ ಆಗಿದೆ. ಈ ಕೆಳಗಿನವುಗಳಲ್ಲಿ ಯಾವುದು ರಾಸಾಯನಿಕ ಗೊಬ್ಬರವಾಗಿದೆ? ಸೋಡಿಯಂ ನೈಟ್ರೇಟ್, ಸೋಡಿಯಂ ಪೆರಾಕ್ಸೈಡ್, ಸೋಡಿಯಂ ಕಾರ್ಬೋನೇಟ್, ಸೋಡಿಯಂ ಥಯೋಸಲ್ಫೇಟ್. ಸೊ ನಮ್ಮ ಪ್ರಶ್ನೆಗೆ ಸರಿಯಾದ ಉತ್ತರ ಸೋಡಿಯಂ ನೈಟ್ರೇಟ್. ನೈಟ್ರೇಟ್ ಅಂದ ತಕ್ಷಣವೇ ನೈಟ್ರೋಜನ್ ಗೊತ್ತು ನಮಗೆ, ಒಂದು ರಾಸಾಯನಿಕ ಗೊಬ್ಬರ ಇದೆ ಅಂತ ಹೇಳಿದ್ರೆ ನೈಟ್ರೋಜನ್, ಪೊಟ್ಯಾಷಿಯಂ ಮತ್ತು ಕೇಲಿಯಂ, ಅಂದರೆ ಪೊಟ್ಯಾಷಿಯಮ್ಗೆ ಲ್ಯಾಟಿನ್ ನೇಮು ಕೇಲಿಯಂ ಅಂತ ಹೇಳಿ ಕರಿತೀವಿ ನಾವು. ನೆಕ್ಸ್ಟ್ ಒನ್ NPK, ಕೆ ಗೊತ್ತಾಯಿತು, ಪಾಸ್ಪರಸ್ ರಂಜಕನೂ ಕೂಡ ಅದರಲ್ಲಿ ಪ್ರೆಸೆಂಟ್ ಇರುತ್ತೆ. ಸೊ ಈ ಕೆಳಗಿನವುಗಳಲ್ಲಿ ಯಾವುದು ರಾಸಾಯನಿಕ ಗೊಬ್ಬರ ಅಂತ ಹೇಳಿದ್ರೆ ಸೋಡಿಯಂ ನೈಟ್ರೇಟ್, ಆಪ್ಷನ್ ಎ ಈಸ್ ದಿ ರೈಟ್ ಆನ್ಸರ್. ಇಲ್ಲಿ ಚಿತ್ರದಲ್ಲಿ ಗಮನಿಸ್ತಾ ಇದ್ದೀವಿ ನಾವು, ಒಂದು ಪ್ಲ್ಯಾಂಟ್ ಇದೆ, ಸೂರ್ಯನ ಬೆಳಕು ಬೀಳ್ತಾ ಇದೆ. ಸೊ ಅಲ್ಲಿ CO2 ಇದೆ, H2O ಇದೆ ಅಂದ ತಕ್ಷಣವೇ ನಮಗೆ ಫೋಟೋಸಿಂಥಿಸಿಸ್ ನಡೀತಾ ಇದೆ ಅಂತ ಹೇಳಿ ಗೊತ್ತಾಯಿತು. ಬಟ್ ಕೆಳಗಡೆ ಕೊಟ್ಟಿದ್ದಾರೆ ಅಲ್ಲಿ NPK, ನಾನು ಆವಾಗಲೇ ಹೇಳಿದೆ ಒಂದು ಆರ್ಗ್ಯಾನಿಕ್ ಮೆನ್ಯೂರ್ ಅಥವಾ ಫರ್ಟಿಲೈಸರ್ ಇದೆ ಅಂತ ಹೇಳಿದ್ರೆ ಅಲ್ಲಿ ನೈಟ್ರೋಜನ್ ಸಾರಜನಕ ಪ್ರೆಸೆಂಟ್ ಇರಬೇಕು, ಫಾಸ್ಪರಸ್ ರಂಜಕ ಪ್ರೆಸೆಂಟ್ ಇರಬೇಕು, ಕೇಲಿಯಂ ಅಥವಾ ಪೊಟ್ಯಾಷಿಯಮ್ಮು ಪ್ರೆಸೆಂಟ್ ಇರಬೇಕು. ಸೊ ನಮ್ಮ ಪ್ರಶ್ನೆಗೆ ಸರಿಯಾದ ಉತ್ತರ ಆಪ್ಷನ್ ಎ. ಪ್ರಾಣಿ ವಿಜ್ಞಾನದ ಪಿತಾಮಹ ಎಂದು ಯಾರನ್ನು ಕರೆಯುತ್ತಾರೆ? ವಿಲಿಯಂ ಹಾರ್ವೆ, ರಾಬರ್ಟ್ ಹುಕ್, ಹಿಪ್ಪೋಕ್ರೆಟಿಸ್, ಅರಿಸ್ಟಾಟಲ್. ಗೊತ್ತು ನಮಗೆ ಪ್ರಾಣಿ ವಿಜ್ಞಾನ ಅಂತ ಹೇಳಿದ್ರೆ ಝುವಾಲಜಿ. ಝುವಾಲಜಿ ಈಸ್ ಎ ಬ್ರಾಂಚ್ ಆಫ್ ಬಯಾಲಜಿ, ಡೀಲ್ಸ್ ವಿತ್ ದಿ ಸ್ಟಡಿ ಆಫ್ ಅನಿಮಲ್ಸ್ ಅಂತ ಹೇಳಿ ಕರಿತೀವಿ, ಆ್ಯಂಡ್ ಇಟ್ಸ್ ಫಂಕ್ಷನ್ಸ್. ಸೊ ಅಲ್ಲೇನಾಗುತ್ತೆ ಅಂತ ಹೇಳಿದ್ರೆ ಪ್ರಾಣಿ ವಿಜ್ಞಾನದಲ್ಲಿ ವಿವಿಧ ಪ್ರಾಣಿಗಳ ಅಧ್ಯಯನ, ವಿವಿಧ ಪ್ರಭೇದಕ್ಕೆ ಸೇರಿದ ಪ್ರಾಣಿಗಳ ಅಧ್ಯಯನವನ್ನು ನಡೆಸ್ತಕ್ಕಂತಹ ಒಂದು ಬ್ರ್ಯಾಂಚ್ ಅಂತ ಹೇಳಿ ಕರಿತೀವಿ. ಸೊ ಅಂತಹ ಪ್ರಾಣಿಶಾಸ್ತ್ರದ ಪಿತಾಮಹ ಬಂದು ಅರಿಸ್ಟಾಟಲ್. ಹಿಪ್ಪೋಕ್ರೆಟಿಸ್ ಗೊತ್ತು ನಿಮಗೆ, ಶಸ್ತ್ರ ವೈದ್ಯಕೀಯಕ್ಕೆ ಸಂಬಂಧಿಸಿದಂತಹ ಒಬ್ಬ ವಿಜ್ಞಾನಿ. ರಾಬರ್ಟ್ ಹುಕ್ ಇದನ್ನ ಸೆಲ್, ಪ್ಲಾಂಟ್ ಸೆಲ್ಲನ್ನು ಅನಿಮಲ್ ಸೆಲ್ಲನ್ನು ಫಸ್ಟ್ ಟೈಮ್ ಗುರುತಿಸಿದ್ದು. ವಿಲಿಯಂ ಹಾರ್ವೆ ಸರ್ಕ್ಯುಲೇಷನ್ ಆಫ್ ದಿ ಬ್ಲಡ್ ಅಂತ ಹೇಳಿ ಕರಿತೀವಿ. ಸೊ ಈ ನಮ್ಮ ಅರಿಸ್ಟಾಟಲು ಝುವಾಲಜಿಯ ಪಿತಾಮಹ ಅಥವಾ ಪ್ರಾಣಿಶಾಸ್ತ್ರದ ಪಿತಾಮಹ ಅಂಥೇಳಿ ಕರಿತೀವಿ. ನೆಕ್ಸ್ಟ್ ಒನ್ ಕಾಲುಬಾಯಿ ರೋಗ ಅಂತ ಹೇಳಿದ್ರೆ ಫುಡ್ ಆ್ಯಂಡ್ ಮೌತ್ ರಾಟ್ ಡಿಸೀಸ್ ಅಂತ ಹೇಳಿ ಕರಿತೀವಿ. ಸೊ ಈ ಕಾಯಿಲೆ ಬಾಧಿಸುವುದು ಇನ್ ದ ಸೆನ್ಸ್ ಯಾವ ಪ್ರಾಣಿಗಳಲ್ಲಿ ಕಂಡುಬರುತ್ತೆ ಅಂತ, ವೃದ್ಧ ಜನ ಅಂದರೆ ಏಜ್ ಆಗಿರೋ ಒಂದು ಪೀಪಲ್ಸಲ್ಲಿ, ನೆಕ್ಸ್ಟು ಎಳೆಯ ಮಕ್ಕಳು ಅಂದರೆ ಚಿಲ್ಡ್ರನ್ಸಲ್ಲಿ ಕಂಡುಬರುತ್ತೆ, ಪಕ್ಷಿಗಳು ಏವಿಯನ್ ಗ್ರೂಪ್ಸ್ ಅಂತ ಹೇಳಿ ಕರಿತೀವಿ, ಸೊ ಏವ್ಸ್ಗಳಲ್ಲಿ ಕಂಡುಬರುತ್ತೆ. ನೆಕ್ಸ್ಟು ದನಗಳು. ಸೊ ನಮ್ಮ ಪ್ರಶ್ನೆಗೆ ಸರಿಯಾದ ಉತ್ತರ ಆಪ್ಷನ್ ಡಿ, ದನಗಳು. ಈ ಫುಡ್ ಆ್ಯಂಡ್ ಮೌತ್ ರಾಟ್ ಡಿಸೀಸು ಕಂಡುಬರೋದು ದನಗಳಲ್ಲಿ. ನೆಕ್ಸ್ಟ್ ಒನ್ ಗಾಯಿಟರ್ ಕಾಯಿಲೆಯು ಡ್ಯಾಶ್ ದ ಕೊರತೆಯಿಂದ ಬರುತ್ತದೆ, ಸೋಡಿಯಂ, ಪೊಟ್ಯಾಷಿಯಂ, ಅಯೋಡಿನ್, ಕಬ್ಬಿಣ ಅಂತ ಹೇಳಿ ಕರಿತೀವಿ. ಸೊ ನಮ್ಮ ಪ್ರಶ್ನೆಗೆ ಸರಿಯಾದ ಉತ್ತರ ಅಯೋಡಿನ್. ಸಿಂಪಲ್ ಗಾಯಿಟರ್ ಅಥವಾ ಸರಳ ಗಾಯಿಟರ್ ಅಂತಲೇ ಕರಿತೀವಿ. ಗಂಟಲು ಇಲ್ಲಿ ಚಿತ್ರದಲ್ಲಿ ನಾವು ಅಬ್ಸರ್ವ್ ಮಾಡ್ತಾ ಇದ್ದೀವಿ, ಗಂಟಲಿನ ಭಾಗದಲ್ಲಿ ಚಿಟ್ಟೆ ಆಕಾರದಲ್ಲಿ ಪ್ರೆಸೆಂಟ್ ಇರತಕ್ಕಂಥದ್ದು ಥೈರಾಯ್ಡ್ ಗ್ಲ್ಯಾಂಡ್, ಥೈರಾಯ್ಡ್ ಗ್ರಂಥಿ. ಸೊ ಆ ಥೈರಾಯ್ಡ್ ಗ್ರಂಥಿ ಏನಾಗುತ್ತೆ ಅಂತ ಹೇಳಿದ್ರೆ ಅಯೋಡಿನ್ನ ಕೊರತೆ ಇತ್ತು ಅಂತ ಹೇಳಿದ್ರೆ ಊದ್ಕೊಂಡ್ಬಿಟ್ಟಿರುತ್ತೆ. ಸೊ ಅದಕ್ಕೆ ನಾವು ಹೈಪರ್ ಫಂಕ್ಷನಿಂಗ್ ಥೈರಾಯ್ಡ್ ಅಂತ ಹೇಳಿ ಕರಿತೀವಿ. ಸೊ ಇದರ ಕೊರತೆಯಿಂದ ಏನಾಗುತ್ತೆ, ಅಯೋಡಿನ್ನ ಕೊರತೆಯಿಂದ ಈ ಸಿಂಪಲ್ ಗಾಯಿಟರು ಕಂಡುಬರುತ್ತೆ. ಇದನ್ನು ಸ್ಥಾನಿಕ ವ್ಯಾಧಿ ಅಂತ ಕೂಡ ಕರೀತಾರೆ, ಬಿಕಾಸ್ ಕೋಸ್ಟಲ್ ರೀಸನ್ ಅಥವಾ ಕರಾವಳಿ ಪ್ರದೇಶದಲ್ಲಿ ವಾಸ ಮಾಡ್ತಕ್ಕಂಥ ಜನರಲ್ಲಿ ಇದು ಕಂಡುಬರೋದಿಲ್ಲ. ಬಿಕಾಸ್ ವಾತಾವರಣದಲ್ಲೇ ಅವರಿಗೆ ಉಪ್ಪಿನ ಅಂಶ ದೊರೀತಾ ಇರೋದ್ರಿಂದ ಅವರಿಗೆ ಈ ರೋಗ ಹೆಚ್ಚಾಗಿ ಕಂಡುಬರೋದಿಲ್ಲ. ಕೋಸ್ಟಲ್ ರೀಸನಿಂದ ಈ ಕಡೆ ನಾವು ನೀವೆಲ್ಲ ಏನು ಸಾಮಾನ್ಯ ಪ್ರದೇಶದಲ್ಲಿ ಇರ್ತೀವೋ ಅವರಿಗೆಲ್ರಿಗೂ ಕೂಡ ಈ ಒಂದು ಡಿಸೀಸ್ ಬರೋ ಚಾನ್ಸಸ್ಸು ಇರುತ್ತೆ. ಬಟ್ ನಿಗದಿತ ಪ್ರಮಾಣದಲ್ಲಿ ಅಯೋಡಿನ್ ಸೇವನೆ ಮಾಡ್ತಾ ಇದ್ದರೆ ಇದು ಕಂಡುಬರೋದಿಲ್ಲ. ನೆಕ್ಸ್ಟ್ ಒನ್ ಸಮುದ್ರದ ನೀರಿನಲ್ಲಿರುವ ಸಾಮಾನ್ಯ ಉಪ್ಪು
ಇವಾಗಿನೂ ಜಸ್ಟ್ ಉಪ್ಪು ಬಗ್ಗೆ ಮಾತಾಡಿದ್ವಿ, ಕೋಸ್ಟಲ್ ರೀಜನ್ ಬಗ್ಗೆ. ಹಾಗಿದ್ರೆ ಸಮುದ್ರದ ನೀರಿನಲ್ಲಿರ್ತಕ್ಕಂತಹ ಸಾಮಾನ್ಯ ಉಪ್ಪು ಯಾವುದು? ಕ್ಯಾಲ್ಶಿಯಂ ಕಾರ್ಬೋನೇಟ್ CaCO3, ಪೊಟ್ಯಾಷಿಯಂ ಕ್ಲೋರೈಡ್ KCl, ಸೋಡಿಯಂ ಕ್ಲೋರೈಡ್ NaCl, ಮೆಗ್ನೀಷಿಯಂ ಸಲ್ಫೇಟ್ MgSO4. ಸೊ ಎಲ್ಲದೂ ಕೂಡ ಅಯಾನ್ಸ್ ಆಗಿ ವಿಭಜನೆ ಆಗ್ತಾ ಇದೆ. ಫಾರ್ ಎಕ್ಸಾಂಪಲ್, ಮೆಗ್ನೀಷಿಯಂ ಸಲ್ಫೇಟ್ ಅಂತ ಹೇಳಿದ್ರೆ Mg+SO4-, ಸೋಡಿಯಂ ಕ್ಲೋರೈಡ್ Na+Cl-, ಪೊಟ್ಯಾಷಿಯಂ ಕ್ಲೋರೈಡ್ K+Cl-, Ca+CO3-. ಎಲ್ಲದೂ ಕೂಡ ಅಯಾನುಗಳಾಗಿ ವಿಭಜನೆ ಹೊಂದುತ್ತೆ. ಬಟ್ ಸಾಮಾನ್ಯ ಉಪ್ಪು, ನ್ಯಾಚುರಲ್ ಸಾಲ್ಟ್, ಅದಕ್ಕೇನಂತ ಕರಿತೀವಿ, ಸೋಡಿಯಂ ಕ್ಲೋರೈಡ್, ಇದನ್ನು ನೀರಿಗೆ ಹಾಕಿದಾಗ Na+ ಮತ್ತು Cl- ಅಯಾನುಗಳಾಗಿ, ಧನ ಅಯಾನು ಮತ್ತು ಋಣ ಅಯಾನುಗಳಾಗಿ ಅದು ವಿಭಜನೆಯನ್ನು. ನೆಕ್ಸ್ಟ್ ಒನ್, ಸಾಮಾನ್ಯವಾಗಿ ವಿದ್ಯುತ್ ಬಲ್ಬ್ನಲ್ಲಿ ತುಂಬುವ ಅನಿಲ ಇಷ್ಟಿನ ಏನು ಕೇಳೋರು ಅಂತ ಹೇಳಿದ್ರೆ, ಯಾವ ಒಂದು ಅನಿಲ ವಿದ್ಯುತ್ ಬಲ್ಬ್ನಲ್ಲಿ ಇರುತ್ತೆ, ಜೊತೆಗೆ ಯಾವ ಒಂದು ಫಿಲಮೆಂಟನ್ನು ಯೂಸ್ ಮಾಡ್ತಾರೆ? ಟಂಗಸ್ಟನ್ ಫಿಲಮೆಂಟ್ ಅಂತ ಹೇಳಿ ಮಾತಾಡಿದ್ವಿ ಇಷ್ಟಿನ. ಟಂಗಸ್ಟನ್ ಕರಗುವ ಬಿಂದು 3410 Kelvin ಅಂತ ಹೇಳಿ ನಾವು ಮಾತಾಡಿದ್ವಿ ಕೂಡ. ಬಟ್ ಇಲ್ಲಿ ಕೇಳ್ತಾ ಇರೋದು, ಆ ವಿದ್ಯುತ್ ಬಲ್ಬ್ನಲ್ಲಿ ಟಂಗಸ್ಟನ್ನ ರೆಸಿಸ್ಟೆನ್ಸ್ ಕೆಪ್ಯಾಸಿಟಿಯನ್ನು ಹೆಚ್ಚು ಮಾಡೋದಕ್ಕೋಸ್ಕರ ಯಾವ ಅನಿಲವನ್ನು ತುಂಬಿರ್ತಾರೆ? ಫಿಸಿಕ್ಸ್ ಜೊತೆಗೆ ನಮಗೆ ಇಲ್ಲಿ ಹೆಲ್ಪ್ ಮಾಡೋದು ಕೆಮಿಸ್ಟ್ರಿ. ಯಾವ ಒಂದು ಅನಿಲ? ಸಾರಜನಕ, ನೈಟ್ರೋಜನ್, ನೆಕ್ಸ್ಟು ಹೈಡ್ರೋಜನ್ ಜಲಜನಕ, ಕಾರ್ಬನ್ ಡೈಆಕ್ಸೈಡ್ CO2, ಆಮ್ಲಜನಕ ಆಕ್ಸಿಜನ್. ಸೊ ನಮ್ಮ ಪ್ರಶ್ನೆಗೆ ಸರಿಯಾದ ಉತ್ತರ, ವಾತಾವರಣದಲ್ಲಿ ಅತಿ ಹೆಚ್ಚಾಗಿ ಇರತಕ್ಕಂತಹ ನೈಟ್ರೋಜನ್, ನೈಟ್ರೋಜನ್ಗಳನ್ನು ವಿದ್ಯುತ್ ಬಲ್ಬ್ನಲ್ಲಿ ತುಂಬೋದ್ರಿಂದ ಟಂಗಸ್ಟನ್ನ ಒಂದು ರೆಸಿಸ್ಟೆನ್ಸ್ ಕೆಪ್ಯಾಸಿಟಿ ಏನಾಗುತ್ತೆ, ಜಾಸ್ತಿ ಆಗತ್ತೆ. ಅದಕ್ಕೋಸ್ಕರ ಏನು ಮಾಡ್ತಾರೆ, ಸಾರಜನಕವನ್ನು ವಿದ್ಯುತ್ ಬಲ್ಬ್ಗಳಲ್ಲಿ ಉಪಯೋಗಿಸ್ತಾರೆ. ನೆಕ್ಸ್ಟ್ ಒನ್, ಕೆಳಗಿನವುಗಳಲ್ಲಿ ಯಾವ ಆಮ್ಲ ನಿಂಬೆಹಣ್ಣಿನಲ್ಲಿ ಕಂಡುಬರುತ್ತದೆ? ಅಂದರೆ ಯಾವ ಆಮ್ಲ ಪ್ರೆಸೆಂಟ್ ಇರುತ್ತೆ? ಹುಳಿ ಅಂಶ, ನಿಂಬೆಹಣ್ಣು ಅಂದ ತಕ್ಷಣವೇ ಹುಳಿ ಅಂಶ ಗೊತ್ತಾಗಬೇಕು. ಫಸ್ಟ್ ಒನ್ ಟಾರ್ಟಾರಿಕ್ ಆಮ್ಲ, ಅದು ಕೂಡ ಹುಳಿ ಹಣ್ಣುಗಳಲ್ಲಿ ಕಂಡುಬರುತ್ತೆ. ಅಸಿಟಿಕ್ ಆಮ್ಲ, ಅದು ಹುಳಿ ಅಂಶದಲ್ಲಿ ಕಂಡುಬರುತ್ತೆ. ನೈಟ್ರಿಕ್ ಆಮ್ಲ, ನೆಕ್ಸ್ಟು ಸಿಟ್ರಿಕ್ ಆಮ್ಲ. ಬಟ್ ನಮ್ಮ ಪ್ರಶ್ನೆಗೆ ಅಥೆಂಟಿಕ್, ದಿ ಮೋಸ್ಟ್ ನಿಯರ್ ಆನ್ಸರ್ ಅಂತ ಹೇಳಿದ್ರೆ ಸಿಟ್ರಿಕ್ ಆಮ್ಲ. ಸಿಟ್ರಸ್ ಗ್ರೂಪ್ ಆಫ್ ಅ ಪ್ಲ್ಯಾಂಟ್ ಅಂತೇಳಿ ನಾವು ಪದೇ ಪದೇ ಹೇಳ್ತಾ ಇರ್ತೀವಿ. ಚಿತ್ರದಲ್ಲೂ ಕೂಡ ಗಮನಿಸ್ತಾ ಇದ್ದೀವಿ, ಆ್ಯಪಲ್ ಆಗಿರ್ಬೋದು, ನೆಕ್ಸ್ಟು ಗ್ರೇಪ್ಸ್ ಆಗಿರ್ಬೋದು, ಮೂಸುಂಬೆ ಆಗಿರ್ಬೋದು, ಟೊಮೊಟೊ ಆಗಿರ್ಬೋದು, ಕಿತ್ತಲೆ ಆಗಿರ್ಬೋದು, ಇವೆಲ್ಲವೂ ಕೂಡ ಹುಳಿಯ ಅಂಶವನ್ನು ಅಧಿಕವಾಗಿ ಹೊಂದಿರುತ್ತೆ. ಅದಕ್ಕೆ ನಾವು ಸಿಟ್ರಸ್ ಗ್ರೂಪ್ ಆಫ್ ಅ ಪ್ಲ್ಯಾಂಟ್ ಅಂತೇಳಿ ಕರಿತೀವಿ. ಸೊ ಸಿಟ್ರಿಕ್ ಆ್ಯಸಿಡು ನಿಂಬೆಹಣ್ಣಿನಲ್ಲಿ ಪ್ರೆಸೆಂಟ್ ಇರುತ್ತೆ. ನೆಕ್ಸ್ಟು ಸೇಬು, ಫಸ್ಟ್ ಸ್ಟಾರ್ಟಿಂಗ್ ಕಾಯಾಗಿದ್ದಾಗ ಮ್ಯಾಲಿಕ್ ಆಮ್ಲ ಇರುತ್ತೆ. ಇರುವೆ, ಕೆಂಪು ಇರುವೆ ಮತ್ತು ಕೆಂಪು ಗೊದ್ದಗಳಲ್ಲಿ ಫಾರ್ಮಿಕ್ ಆ್ಯಸಿಡ್ ಅಥವಾ ಫಾರ್ಮಿಕ್ ಆಮ್ಲ ಪ್ರೆಸೆಂಟ್ ಇರುತ್ತೆ. ದಟ್ಸ್ ವೈ ಜೇನು ನೊಣಗಳು ನಮ್ಮ ಕೈ ಕಚ್ಚಿದಾಗ ಅವು ಬಿಡುಗಡೆ ಮಾಡ್ತಕ್ಕಂತಹ ಫಾರ್ಮಿಕ್ ಆ್ಯಸಿಡಿಂದ ಅಲ್ಲಿ ಉರಿಯ ಅನುಭವ ನಮಗೆ ಉಂಟಾಗತ್ತೆ. ಸೊ ಆ ಒಂದು ಕೆಂಪು ಗೊದ್ದ ಇರುವೆಗಳಲ್ಲಿ, ಜೇನುನೊಣಗಳಲ್ಲಿ ಕಂಡುಬರೋದು ಫಾರ್ಮಿಕ್ ಆಮ್ಲ. ನೆಕ್ಸ್ಟ್ ಒನ್, ಉನ್ನತಿ ಮಾಪಕವನ್ನು ಅಳೆಯಲು, ಉನ್ನತಿ ಅಂತ ಹೇಳಿದ್ರೆ ಅಭಿವೃದ್ಧಿ ಅಂತ ಹೇಳಿ ಇಲ್ಲಿ ನೇರವಾಗಿ ನಾವು ಆನ್ಸರನ್ನು ಹೇಳ್ಬೋದು. ಶ್ರವಣ ಕೇಳೋದಕ್ಕೋಸ್ಕರ, ವಿದ್ಯುತ್ ಪ್ರವಾಹ ಅಲ್ಲ, ಎತ್ತರ ಮತ್ತು ಮಧ್ಯದ ಪ್ರಮಾಣ. ಸೊ ನಮ್ಮ ಪ್ರಶ್ನೆಗೆ ಸರಿಯಾದ ಉತ್ತರ, ಉನ್ನತಿ ಮಾಪಕ ಅಂತ ಹೇಳಿದ್ರೆ ಡೆವಲಪ್ಮೆಂಟ್ ಸ್ಟೇಜ್ ಅಂತ ಹೇಳಿ ಕರಿತೀವಿ. ಸೊ ಎತ್ತರವನ್ನು ಅಳೆಯೋದಕ್ಕೆ ಯೂಸ್ ಮಾಡ್ತಾರೆ. ಕೆಳಗಿನವುಗಳಲ್ಲಿ ಯಾವುದು ಲೈಂಗಿಕವಾಗಿ ಹರಡುವ ರೋಗ, ಲೈಂಗಿಕವಾಗಿ ಹರಡ್ತಕ್ಕಂತಹ ರೋಗ ಯಾವುದು, ಲೈಂಗಿಕವಾಗಿ ಹರಡದೇ ಇರೋ ರೋಗ ಯಾವುದು ಅಂಥೇಳಿ, ಸಿಡುಬು, ಸ್ಮಾಲ್ ಫಾಕ್ಸ್, ಏಡ್ಸ್ ಮತ್ತು ಮೇಲಿನ ಎಲ್ಲವೂ. ಗೊತ್ತು ನಿಮಗೆ, ಚಿಕನ್ ಫಾಕ್ಸು, ಸ್ಮಾಲ್ ಫಾಕ್ಸು ಅದೆಲ್ಲದೂ ಕೂಡ ಏನಂತ ಹೇಳಿದ್ರೆ ಲೈಂಗಿಕವಾಗಿ ಹರಡ್ತಕ್ಕಂತಹ ರೋಗ ಅಲ್ಲ ಅಂತ ಹೇಳಿ. ಸೊ ಇಲ್ಲಿ ಉಳ್ಕೊಂಡಿದ್ದೊಂದು ಆಪ್ಷನ್ ಅಂತ ಹೇಳಿದ್ರೆ ಏಡ್ಸ್. ಸೊ ಏಡ್ಸ್ ಗೊತ್ತು ನಿಮಗೆ, HIV ವೈರಸ್ಸಿಂದ ಬರುತ್ತೆ. HIV ವೈರಸ್ ಏನು ಮಾಡುತ್ತೆ, ಹೆಲ್ದಿ ಸೆಲ್ಸ್ಗಳಿಗೆ ಅಟ್ಯಾಕ್ ಮಾಡುತ್ತೆ. ಹೆಲ್ದಿ ಸೆಲ್ಸ್ಗಳಿಗೆ ಅಟ್ಯಾಕ್ ಮಾಡಿದ ಮೇಲೆ ತನ್ನದೇ ಆಗಿರ್ತಕ್ಕಂತಹ ಒಂದು RNAಯನ್ನು ರಚನೆ ಮಾಡಿಕೊಳ್ಳುತ್ತೆ, ಅದರ ಸುತ್ತ ಪ್ರೋಟೀನ್ ಕವಚವನ್ನು ರಚನೆ ಮಾಡಿಕೊಳ್ಳುತ್ತೆ. ನೆಕ್ಸ್ಟು ನಮ್ಮ ದೇಹದಲ್ಲಿ, ಅಂದರೆ ಆರೋಗ್ಯವಂತ ವ್ಯಕ್ತಿಯ ಮನುಷ್ಯನ ದೇಹದಲ್ಲಿ ಇರತಕ್ಕಂತಹ ಕೋಟ್ಯಾನುಕೋಟಿ ಆರೋಗ್ಯವಂತ ಜೀವಕೋಶಗಳನ್ನು HIV ಜೀವಕೋಶಗಳನ್ನಾಗಿ ಮಾರ್ಪಡಿಸುತ್ತೆ. ನೆಕ್ಸ್ಟ್ ಏನಾಗುತ್ತೆ, ಆ ವ್ಯಕ್ತಿಗೆ ಸಣ್ಣ ಸಣ್ಣ ಕಾಯಿಲೆಗಳು ಕೂಡ ಬಂದರೆ ಅದು ವಾಪಸ್ ಹೋಗೋದಿಲ್ಲ, ಬಿಕಾಸ್ ಆ ವ್ಯಕ್ತಿನಲ್ಲಿ ರೆಸಿಸ್ಟೆನ್ಸ್ ಕೆಪ್ಯಾಸಿಟಿ ದಿನೇ ದಿನೇ ಕುಂದುತ್ತಾ ಇರುತ್ತೆ. ಸೊ ಆದ್ದರಿಂದ ಇದಕ್ಕೆ ಒಂದು ಲೈಂಗಿಕ ರೋಗ ಅಂತ ಹೇಳಿ ಕರಿತೀವಿ. ಇನ್ನು ಸ್ಮಾಲ್ ಫಾಕ್ಸು, ಚಿಕನ್ ಫಾಕ್ಸು, ಸ್ಮಾಲ್ ಫಾಕ್ಸ್ ಏನಾಗುತ್ತೆ ಅಂತ ಹೇಳಿದ್ರೆ ಗುಳ್ಳೆಗಳು ದೊಡ್ಡ ಪ್ರಮಾಣದಲ್ಲಿ ಇರುತ್ತೆ. ನೆಕ್ಸ್ಟು ಚಿಕನ್ ಫಾಕ್ಸಲ್ಲಿ ಏನಾಗುತ್ತೆ, ಅಮ್ಮ ಅಂತ ಹೇಳಿ ಕರಿತೀವಿ ನಾವು, ಅದರಲ್ಲಿ ಏನಾಗಿರುತ್ತೆ, ಸಣ್ಣ ಸಣ್ಣ ಗುಳ್ಳೆಗಳು ವ್ಯಕ್ತಿಯ ದೇಹದ ತುಂಬ ಹರಡಿಕೊಂಡು ಇರುತ್ತೆ. ಅಂದರೆ ಇಲ್ಲಿ ಸ್ಮಾಲ್ ಫಾಕ್ಸ್ ಅಂತ ಹೇಳಿದ್ರೆ
5 to 10 mm ಸೈಜ್ ಇರುತ್ತೆ, ಬಟ್ ಆ ಒಂದು ಉಂಟಾಗಿರೋ ಒಂದು ಗುಳ್ಳೆಗಳು. ನೆಕ್ಸ್ಟು ಇನ್ನು ಚಿಕನ್ ಫಾಕ್ಸಲ್ಲಿ ಬಂದರೆ 1 to 5 mm ಸೈಜಲ್ಲಿ ಇರುತ್ತೆ, ಅಂದರೆ ಅತಿ ಚಿಕ್ಕ ಸೈಜಲ್ಲಿ ಅದು ಪ್ರೆಸೆಂಟ್ ಇರುತ್ತೆ. ನೆಕ್ಸ್ಟ್ ಒನ್, ಟಿ ವಿ ಕಾರ್ಯನಿರ್ವಹಿಸಲು ರಿಮೋಟ್ ಕಂಟ್ರೋಲ್ ಬಳಸಿದಾಗ ಹರಡುವ ವಿಕಿರಣದ ಮಾದರಿ ಅಂತ ಹೇಳಿ, ಇದನ್ನು ಮ್ಯಾಗ್ನೆಟಿಕ್ ಸ್ಪೆಕ್ಟ್ರಮ್ ಅನ್ನೋ ಕ್ಲಾಸಲ್ಲಿ ಇನ್ ಡೀಟೇಲಾಗಿ ನಾವೆಲ್ಲರೂ ಕೂಡ ಕಲ್ತಿದ್ದೀವಿ. ಬಿಕಾಸ್ ಅಲ್ಲೇನಾಗುತ್ತೆ ಅಂತ ಹೇಳಿದ್ರೆ, ಹತ್ತಿರದಿಂದ ವ್ಯಕ್ತಿ ಒಂದು ಆಬ್ಜೆಕ್ಟನ್ನು ಮೂವ್ ಮಾಡಬೇಕು ಅಂತ ಹೇಳಿದ್ರೆ ಯಾವ ರೇಸ್ ಹೆಲ್ಪ್ ಮಾಡುತ್ತೆ ಅಂತ ಹೇಳಿ, ಇನ್ಫ್ರಾರೆಡ್ಡು, ಅಲ್ಟ್ರಾವೈಲೆಟ್ ರೇಸು, ಕ್ಷಕಿರಣ ಅಂದರೆ ಎಕ್ಸ್ರೇ, ನೆಕ್ಸ್ಟು ಗಾಮಾ ರೇಸ್. ಸೊ ಅಲ್ಲಿ ಟಿ ವಿ ರಿಮೋಟ್ ಕಂಟ್ರೋಲರ್ ಬಳಸಿದಾಗ ಹರಡ್ತಕ್ಕಂತಹ ಒಂದು ಕಿರಣ ಅಂತ ಹೇಳಿದ್ರೆ, ಚಿತ್ರದಲ್ಲಿ ಗಮನಿಸ್ತಾ ಇದ್ದೀವಿ ನಾವು, ಇನ್ಫ್ರಾರೆಡ್ ರೇ ಅಂತ ಹೇಳಿ ಕರಿತೀವಿ ಅವಾಗೆಂಪು ಕಿರಣ. ಸೊ ಅವಾಗೆಂಪು ಕಿರಣವನ್ನು ರಿಮೋಟ್ ಕಂಟ್ರೋಲ್ನಲ್ಲಿ ಬಳಸಿರ್ತಾರೆ. ನೆಕ್ಸ್ಟ್, ನಕ್ಷತ್ರದಲ್ಲಿನ ಶಕ್ತಿಯ ಮೂಲ ಅಂದರೆ ನಕ್ಷತ್ರಗಳು ಮಿನುಗ್ತವಲ್ಲ ಆ ಒಂದು ಶಕ್ತಿಗೆ ಏನು ಕಾರಣ, ಯಾವುದು ಅದು ಶಕ್ತಿಯ ಮೂಲ ಅಂಥೇಳಿ. ಪರಮಾಣು ಸಮ್ಮಿಲನ ಇಲ್ಲಿ ಫ್ಯೂಷನ್ ಕ್ರಿಯೆ ನಡೆಯುತ್ತೆ, ಪರಮಾಣು ವಿದಳನ ಅಲ್ಲಿ ಫ್ಯೂಷನ್ ಕ್ರಿಯೆ ನಡೆಯುತ್ತೆ, ಪರಮಾಣು ವಿಭಜನೆ ಡಿವೈಡ್ ಆಗೋದು, ಗುರುತ್ವಾಕರ್ಷಣೆಯ ಕುಸಿತ ಅಂದರೆ ಗ್ರಾವಿಟೇಷನ್ ಪವರು ಆ್ಯಸ್ ಕಂಪೇರ್ ಟು ಅರ್ತ್ ಅಲ್ಲೇನಾಗಿರುತ್ತೆ ಸ್ಟಾರ್ಗಳಲ್ಲಿ ಕಡಿಮೆ ಆಗಿರುತ್ತೆ. ಸೊ ನಮ್ಮ ಪ್ರಶ್ನೆಗೆ ಸರಿಯಾದ ಉತ್ತರ ಪರಮಾಣು ಸಮ್ಮಿಲನ, ಫ್ಯೂಷನ್ ರಿಯಾಕ್ಷನ್ನು ನಡೀತಾ ಇರುತ್ತೆ. ಆದ್ದರಿಂದ ಇಲ್ಲಿ ಗಮನಿಸ್ತಾ ಇದ್ದೀವಿ ನಾವು, ಡ್ಯೂಟೇರಿಯಂ ಹೀಲಿಯಂ ಇದೆ, ಒಂದು ನ್ಯೂಟ್ರಾನ್ ಕಣ ಇದೆ, ಡ್ಯೂಟೇರಿಯಂ ಇದೆ ಮತ್ತು ಟ್ರೀಶಿಯಂ ಇದೆ. ಸೊ ಅಲ್ಲಿ ಫ್ಯೂಷನ್ ಆಗ್ತಾ ಇದೆ, ಫ್ಯೂಷನ್ ಸಮ್ಮಿಲನ ಶಕ್ತಿಯಿಂದ ನಕ್ಷತ್ರಗಳು ಮಿನುಗತ್ತೆ. ಈ ಕೆಳಗಿನ ಯಾವ ದ್ರಾವಣದಲ್ಲಿ ಬಂಗಾರವು ಕರಗುತ್ತದೆ? ಆಮ್ಲಗಳಲ್ಲಿ, ಪ್ರತ್ಯಾಮ್ಲಗಳಲ್ಲಿ, ಸಿಲ್ವರ್ ನೈಟ್ರೇಟ್ಗಳಲ್ಲಿ, ರಾಜಾಮ್ಲಗಳಲ್ಲಿ. ಆಮ್ಲ ಅಂದರೆ ಆ್ಯಸಿಡ್ನಲ್ಲಿ ಕರಗತ್ತೆ, ಬೇಸ್ ಪ್ರತ್ಯಾಮ್ಲಗಳಲ್ಲಿ ಕರಗತ್ತೆ, ಸಿಲ್ವರ್ ನೈಟ್ರೇಟಲ್ಲಿ ಕರಗತ್ತೆ. ಸಿಲ್ವರ್ ನೈಟ್ರೇಟ್ ಗೊತ್ತು, ಫೋಟೋಗ್ರಫಿಕ್ ಏಜೆಂಟ್ ಅಂತ ಹೇಳಿ ಕರಿತೀವಿ. ನೆಕ್ಸ್ಟು ರಾಜಾಮ್ಲ, ರಾಜಾಮ್ಲ ಅಂತ ಹೇಳಿ ನಾವು ಒಂದು ಆಮ್ಲಕ್ಕೆ ಪೆಟ್ ನೇಮ್ ಇದೆ, ಯಾವುದು? ಅಕ್ವೇರ್ಜಿಯಾ. ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್ ದಿಸ್ ವಿಡಿಯೋ.